ಹಬ್ಬದ ರೀತಿಯಲ್ಲಿ ಸಂಗೀತದ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂತ ಕಲಾಕ್ಷೇತ್ರ ಕುಂದಾಪುರದ ಒಂದು ಪರಂಪರೆ ನಮ್ಮ ಸಂಸ್ಥೆಯ ಸದಸ್ಯರು ಬಹಳ ಆತ್ಮೀಯರು ಪ್ರಕಾಶ್ ಹೆಳಿಯಾಳ್ ಮತ್ತು ಅವಿನಾಶ್ ಬಾರ್ ಅಂತ ಹೇಳಿ ಅವರ ನೆನಪಿನಲ್ಲಿ 14ನೇ ತಾರೀಕಿಗೆ ಅವರ ಸಂಸ್ಮರಣೆ ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡುತ್ತೇವೆ ಅದು ಪ್ರತಿ ವರ್ಷ ಕೂಡ ಮಾಡುತ್ತೇವೆ ಈ ವರ್ಷವೂ ಇದೆ ಆ ಕಾರ್ಯಕ್ರಮದಲ್ಲಿ ಪಂಡಿತ್ ರವಿಕಿರಣ್ ಮಣಿಪಾಲ್ ಅಂತ ಹೇಳುವವರು ಭಕ್ತಿ ಗಾನಾಮೃತ ಅಂತ ಹೇಳುವಂತ ಒಂದು ಭಜನೆ ಸಂಬಂಧಿಸಿದಂತ ಒಂದು ಕಾರ್ಯಕ್ರಮ ಅವರ ಜೊತೆಯಲ್ಲಿ ರಂಗಪ್ಪಯ್ಯ ಅಂತ ಹೇಳಿ ಪಿಟೀಲಿನಲ್ಲಿ ಬಹಳ ಪ್ರಖ್ಯಾತಿ ಪಡೆದವರು ಅವರು ಪಿಟೀಲ್ ಮಾತ್ರ ಅಲ್ಲ ಎಲ್ಲಾ ಸಂಗೀತದ ಉಪಕರಣಗಳನ್ನು ನುಡಿಸಬಲ್ಲಂತ ಒಬ್ಬ ಪ್ರತಿಭಾನ್ವಿತ ರಂಗಪ್ಪಯ್ಯ ಹಾಗೆ ತಬಲದಲ್ಲಿ ಭರವಿದೇರಾಜೆ ಸಹಗಾಯನದಲ್ಲಿ ಡಾಕ್ಟರ್ ಉದಯ್ ಕುಮಾರ್ ಹೆಗಡೆ ಅಂತ ಹೇಳಿ ಭರತ್ ಹೆಗಡೆ ಹೆಬ್ಬಲಸುವಂತ ಹಾರ್ಮೋನಿಯಂ ನಲ್ಲಿ ಇದ್ದಾರೆ ಇದು 14ನೇ ತಾರೀಕಿನ ಕಾರ್ಯಕ್ರಮ ಇನ್ನು 15ನೇ ತಾರೀಕಿಗೆ ಇನಿದನಿ ಅಂತ ಹೇಳುವಂತ ಒಂದು ಕಾರ್ಯಕ್ರಮ ಇದರಲ್ಲಿ ಒಟ್ಟು 27 ಮಂದಿ ಕಲಾವಿದರು ಭಾಗವಹಿಸುತ್ತಾರೆ 10 ಜನ ಗಾಯಕ ಗಾಯಕಿಯರು ಮತ್ತೆ ಉಳಿದಂತೆ 17 ಜನ ಹಿನ್ನೆಲೆ ಸಂಗೀತಗಾರರು ಇನಿದನಿ ವಿಶೇಷ ಏನು ಕೇಳಿದ್ರೆ ಬಹುತೇಕ ಆರ್ಕೆಸ್ಟ್ರಾಗಳು ಊರಿನಲ್ಲೆಲ್ಲ ಕಡೆ ಆಗ್ತಾ ಇರ್ತದೆ ನಾವು ಸಿಂಗರ್ಸಿಗೆ ಪ್ರಾಶಸ್ತ್ಯವನ್ನು ಕೊಡುವುದರ ಜೊತೆಗೆ ಹಿನ್ನೆಲೆ ಸಂಗೀತ ಉಪಕರಣವನ್ನು ನುಡಿಸುವವರಿಗೂ ಕೂಡ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೇವೆ ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಗೊತ್ತಿದೆ ನಾವು ಒಂದು ಮ್ಯೂಸಿಕ್ ಡೈರೆಕ್ಟರ್ ಹೆಸರನ್ನು ಮಾತ್ರ ನಾವು ಹೇಳ್ತೇವೆ ಯಾವುದಾದ್ರೂ ಒಂದು ಫಿಲ್ಮ್ ಹೆಸರು ಹೇಳಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಕೇಳಿದ್ರೆ ಹಂಸಲೇಖ ಅಂತ ಹೇಳ್ತೇವೆ ವಿಜಯ ನರಸಿಂಹ ಅಂತೇಳಿ ಹೇಳ್ತೇವೆ ಹೀಗೆ ಮ್ಯೂಸಿಕ್ ಡೈರೆಕ್ಟರ್ ಹೆಸರನ್ನು ಹೇಳ್ತೇವೆ ಬಿಟ್ಟರೆ ಆ ಡೈರೆಕ್ಟರ ಕೆಳ ಕೈಗಳಿಗೆ ಕೆಲಸ ಮಾಡಿದಂಥ ಸಂಗೀತದ ಉಪಕರಣವನ್ನು ನುಡಿಸಿದವರು ಯಾರು ಅನ್ನುವಂಥದ್ದು ಯಾರಿಗೂ ಕೂಡ ಮಾಹಿತಿ ಇರುವುದಿಲ್ಲ ಅದು ಬಹಳ ಕಷ್ಟವಾದಂಥ ಒಂದು ಕೆಲಸ ಇವತ್ತು ಒಬ್ಬ ಹಾಡುಗಾರನಿಗೆ ತಬಲ ನುಡಿಸು ಅಂತೇಳಿ ಹೇಳಿದರೆ ಅವನಿಗೆ ಕಷ್ಟ ಆಗ್ತದೆ ವಯಲಿನ್ ನುಡಿಸು ಅಂತೇಳಿ ಹೇಳಿದರೆ ಕಷ್ಟ ಹಾಡಲಿಕ್ಕೆ ಯಾರಿಗೂ ಹಾಡಿದ್ರೆ ನಮ್ಮ ಕೂತವರಲ್ಲಿ ನಾವೆಲ್ಲರೂ ಹಾಡ್ಬೋದು ಅದು ಒಳ್ಳೆಯದು ಕೆಟ್ಟದ್ದು ಬೇರೆ ಬಟ್ ಹಾಡಲಿಕ್ಕೆ ಆಗ್ತದೆ ತಬಲ ಒಂದು ರಿದಮನ್ನು ಕೂಡ ಪ್ಲೇ ಮಾಡಲಿಕ್ಕೆ ಅದು ಕಲಿದೇ ಇದ್ರೆ ಸಾಧ್ಯವೇ ಇಲ್ಲ ಅಂತ ಹಾಗಾಗಿ ನಾವು ಸಂಗೀತದ ಉಪಕರಣವನ್ನು ನುಡಿಸುವವರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡಬೇಕು ಒಂದು ಗೀತೆಯನ್ನು ರಚನೆ ಮಾಡಲಿಕ್ಕೆ ಎಷ್ಟು ಒಂದು ಹೊರಗೆ ತರಲಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದನ್ನು ಕುಳಿತ ಪ್ರೇಕ್ಷಕರಿಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕಾಗಿ ಹೆಚ್ಚು ಪ್ರಾಶಸ್ತ್ಯವನ್ನು ಹಾಗಾಗಿ 17 ಜನ ಆರ್ಟಿಸ್ಟ್ ಎಲ್ಲಿಯೂ ಮಾಡುವುದಿಲ್ಲ ಈಗ ಮಂಗಳೂರಿನಂಥ ದೊಡ್ಡ ನಗರದಲ್ಲಿಯೂ ಕೂಡ ಇಷ್ಟು ಜನ 27 ಜನ ಆರ್ಟಿಸ್ಟನ್ನು ಇಟ್ಕೊಂಡು ಯಾರೂ ಕಾರ್ಯಕ್ರಮವನ್ನು ಮಾಡಿದ್ದಿಲ್ಲ ಪ್ರಥಮ ಬಾರಿಗೆ ಸಂಗೀತ ರಸಮಂಜರಿಯಲ್ಲಿ ಸಿತಾರನ್ನು ಪರಿಚಯಿಸಿದವರು ಕಲಾಕ್ಷೇತ್ರ ಕುಂದಾಪುರ ಪ್ರಥಮ ಬಾರಿಗೆ ವಯಲಿನ್ನನ್ನು ಪರಿಚಯಿಸಿದವರು ಕಲಾಕ್ಷೇತ್ರ ಕುಂದಾಪುರ ಪ್ರಥಮ ಬಾರಿಗೆ ಬೆಂಗಳೂರು ಬಿಟ್ಟರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಬ್ಯಾಚ್ ವಯಲಿನ್ ಅಂದರೆ 6 ಜನ ವಯಲಿನಿಸ್ಟನ್ನು ಕೂರಿಸಿ ಕಾರ್ಯಕ್ರಮ ಮಾಡಿದ್ದಿದ್ರೆ ಅದು ಕಲಾಕ್ಷೇತ್ರ ಕುಂದಾಪುರ ಇದೆಲ್ಲ ಹೆಗ್ಗಳಿಕೆ ನಮಗಿದೆ ಹಾಗೆ ಶೆಹನಾಯಿ ಕಳೆದ ವರ್ಷದ ಕಾರ್ಯಕ್ರಮ ತಾವು ನೋಡಿರ್ಬೋದು ಕರೆದರೂ ಕೇಳದೆ ಅಂತೇಳಿ ಹೇಳುವಂಥ ಒಂದು ಗೀತೆ ಸನದಿ ಅಪ್ಪಣ್ಣ ಚಲನಚಿತ್ರದ್ದು ಅದರಲ್ಲಿ ಬಿಸ್ಮಿಲ್ಲಾ ಖಾನ್ ಅವರು ಶೆಹನಾಯಿಯನ್ನು ಪ್ಲೇ ಮಾಡಿದರು ಅದೇ ತದ್ರೂಪವನ್ನು ನಾವು ಇಲ್ಲಿ ಮಂಜುನಾಥ್ ಭಜಂತ್ರಿ ಅಂತೇಳಿ ಹೇಳಿ ಬಾಗಲಕೋಟೆ ಅವ್ರನ್ನ ಕರೆಸಿ ಆ ಕಾರ್ಯಕ್ರಮವನ್ನು ಕೊಟ್ಟು ಬಹಳ ಹೈಯೆಸ್ಟು ಅದಕ್ಕೆ ವಿವರಿಸಿದ್ದಾರೆ ಹಾಗೆ ಇಂಥ ಹೊಸ ಹೊಸ ಆಲೋಚನೆಗಳು ಮತ್ತು ವಿಶೇಷತೆಗಳನ್ನು ನಾವು ಜನರಿಗೆ ಕೊಡುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ ಸೊ ಹೀಗೆ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಅಂದರೆ ಇನಿದನೆ ಅಂತ ಹೇಳಿದರೆ ಮೇಲ್ನೋಟಕ್ಕೆ ಇದೊಂದು ಸಂಗೀತ ರಸಮಂಜರಿ ಅಂತೇಳಿ ಹೇಳಿ ಅನಿಸ್ತದೆ ಆದರೆ ಇದರ ಹಿಂದೆ ತುಂಬ ಶ್ರಮಗಳಿರ್ತದೆ ನಾವೊಂದು ಪದ್ಯವನ್ನು ಆಯ್ಕೆ ಮಾಡುವಾಗ ಆ ಪದ್ಯದಲ್ಲಿ ಯಾವ್ಯಾವ ಇನ್ಸ್ಟ್ರೂಮೆಂಟ್ ಬರ್ತದೆ ಅನ್ನೋದನ್ನು ಮೊದಲು ನೋಡ್ತೇವೆ ಆ ಇನ್ಸ್ಟ್ರೂಮೆಂಟಿಗೆ ಸರಿಯಾಗಿ ಆ ಕಲಾವಿದರನ್ನ ಕರೆಸ್ತೇವೆ ವಯಲಿನ್ ಇದ್ರೆ ವಯಲಿನ್ ಅವರನ್ನ ಕರೆಸ್ತೇವೆ ಸ್ಯಾಕ್ಸೋಫೋನ್ ಇದ್ರೆ ಸ್ಯಾಕ್ಸೋಫೋನ್ ಅವರನ್ನ ಕರೆಸಿ ಹೀಗೆ ಯಾವುದನ್ನು ಕೂಡ ಬ್ಲ್ಯಾಂಕ್ ಮಾಡುವುದಿಲ್ಲ ಒಂದು ಪದ್ಯದಲ್ಲಿ ಎಷ್ಟು ಇನ್ಸ್ಟ್ರೂಮೆಂಟ್ ಬರ್ತದೆ ಅಷ್ಟೂ ಇನ್ಸ್ಟ್ರೂಮೆಂಟನ್ನು ನಾವು ಕೂರಿಸಿ ಪ್ಲೇ ಮಾಡಿಸಿ ಮಾಡುವಂಥ ಒಂದು ಕಾರ್ಯಕ್ರಮ ಮತ್ತು ಕೆಲವು ಸಲ ಕೆಲವು ಇನ್ಸ್ಟ್ರೂಮೆಂಟ್ ಇರುವುದಿಲ್ಲ ನಮ್ಮ ಹತ್ರ ನಮ್ಮ ತಂಡದಲ್ಲಿ ಇಲ್ಲ ಆ ಪದ್ಯವನ್ನು ನಾವು ಆಯ್ಕೆ ಮಾಡುವುದಿಲ್ಲ ಹಾಗಾಗಿ ಇದೊಂಥರ ವಿಶೇಷ ನಮಗೆ ಪದ್ಯವನ್ನು ಆಯ್ಕೆ ಮಾಡಲಿಕ್ಕೆ ಒಂದು ತಿಂಗಳು ಬೇಕಾಗ್ತದೆ ಯಾವ ಪದ್ಯವನ್ನು ಹಾಕಬೇಕು ಅನ್ನೋದನ್ನು ಆಯ್ಕೆ ಮಾಡಲಿಕ್ಕೆ ಒಂದು ತಿಂಗಳು ಕೂತು ಅದನ್ನು ಕೇಳಿ ಯಾವ್ಯಾವ ಇನ್ಸ್ಟ್ರೂ ಹೀಗೆ ಒಂದು ಶ್ರದ್ಧೆ ಮತ್ತು ಬಹಳ ಅಚ್ಚುಕಟ್ಟುತನದಿಂದ ನಿರ್ವಹಿಸುವಂಥ ಒಂದು ಕಾರ್ಯಕ್ರಮ ಹಾಗಾಗಿ ಇದು ಇಷ್ಟು ಜನರನ್ನು ಇವತ್ತು ಪ್ರೇಕ್ಷಕರನ್ನು ಪಡೆದುಕೊಂಡಂಥ ಒಂದು ಕಾರ್ಯಕ್ರಮ ನಮಗೆಲ್ಲ ಹೇಳ್ತಾರೆ ನೀವು ಆ ಸಿಂಗರಿಗೆ ಕರೆಸಿ ರಿಯಾಲಿಟಿ ಶೋದಲ್ಲಿ ಗೆದ್ದವ್ರನ್ನ ಕರೆಸಿ ಹಾಗೆ ಈಗ ಅಂತೇಳಿ ನಮ್ಮದು ಇದಿರುವಂಥದ್ದು ಉದ್ದೇಶ ಇರುವಂಥದ್ದು ಪ್ರತಿಭಾ ಪ್ರದರ್ಶನ ಅಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜನರಿಗೆ ಕೊಡಬೇಕು ಅನ್ನುವ ಕಾರಣಕ್ಕೆ ಹಾಗಂತ ಅವರನ್ನು ತಾತ್ಸಾರ ಮಾಡ್ತೇವೆ ಅಂತೇಳಿ ಹೇಳಿವಲ್ಲ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜನರಿಗೆ ಕೊಡಬೇಕು ಅನ್ನುವ ಕಾರಣಕ್ಕೆ ಇಷ್ಟೆಲ್ಲ ಒಂದು 3-4 ತಿಂಗಳಿಂದ ಶ್ರಮವನ್ನು ವಹಿಸ್ತೇವೆ ಸ್ಟೇಜ್ ಹೇಗಿರಬೇಕು ಕಲಾವಿದರಲ್ಲಿ ಕೂತ್ಕೊಳ್ಬೇಕು ಯಾವ ಪದ್ಯವನ್ನು ಹಾಡಬೇಕು ಎಷ್ಟೊತ್ತಿಗೆ ಯಾವ ಪದ್ಯ ಬರಬೇಕು ಇದೆಲ್ಲವೂ ಕೂಡ ನಾವೇ ನಿರ್ಧಾರ ಮಾಡಿಕೊಡುವಂಥದ್ದು
ಯಾವೊಬ್ಬ ಕಲಾವಿದನಿಗೂ ಕೂಡ ಅವನ ಇಚ್ಛೆ ಹಾಡನಲ್ಲಿ ಹಾಡಲಿಕ್ಕೆ ಅವಕಾಶಗಳು ಇರುವುದಿಲ್ಲ. ಎ ಆರ್ ರೆಹಮಾನ್ ಜಗದ್ವಿಖ್ಯಾತ ಸಂಗೀತ ನಿರ್ದೇಶಕ ಇವತ್ತಿನ ದಿವಸದಲ್ಲಿ. ಸೊ ಅವರ ಸಂಗೀತಕ್ಕೆ ವಯಲಿನ್ ನುಡಿಸುವಂಥ 5 ಜನ ಆರ್ಟಿಸ್ಟ್ಗಳು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದು ಕುಂದಾಪುರಕ್ಕೆ ಕೂಡ ಒಂದು ಹೆಮ್ಮೆ ಅಂತೇಳಿ ಹೇಳಲಿಕ್ಕೆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಆರ್ಕೆಸ್ಟ್ರಾ ತಂಡವನ್ನು ಆಯ್ಕೆ ಮಾಡುವಾಗ ಯಾರಿಗೂ ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಡುವುದಿಲ್ಲ, ಅಂದರೆ ನೀವು ಇಷ್ಟನ್ನು ಕರ್ಕೊಂಡು ಬನ್ನಿ ಅಂತೇಳಿ ಹೇಳುವುದಿಲ್ಲ, ಅಥವಾ ಹಾಡುಗಾರರಿಗೆ ನೀವು ಒಂದು ಹಾಡುಗಾರನ ಕರ್ಕೊಂಡು ಬನ್ನಿ. ಪ್ರತಿಯೊಬ್ಬರನ್ನು ಕೂಡ ಪ್ರತ್ಯೇಕವಾಗಿ ನಾವೇ ಆಯ್ಕೆ ಮಾಡ್ತೇವೆ. ಪ್ರತಿಯೊಬ್ಬರಿಗೂ ಕೂಡ ತಬಲದಿಂದ ಹಿಡಿದು ಫ್ಲೂಟಿಂದ ಹಿಡಿದು ಎಷ್ಟು ಜನ ಇದ್ದಾರೆ ಎಲ್ಲರನ್ನು ಪರ್ಸನಲಿ ನಾವು ಕಾಂಟ್ಯಾಕ್ಟ್ ಆಗ್ತೇವೆ. ನೀವು ಬರಬೇಕು ಅಂತೇಳಿ ಹೇಳ್ತೇವೆ, ಬರ್ತಾರೆ ಬಿಟ್ಟರೆ ಇಲ್ಲಿ ಟೀಮ್ ಅಂತೇಳಿ ಹೇಳಿ ಕಾಂಟ್ರಾಕ್ಟ್ ಅಂತೇಳಿ ಹೇಳಿ ಮಾಡುವುದಿಲ್ಲ. ಮತ್ತು ಹಾಡುಗಾರರಲ್ಲಿ ಕೂಡ ಹಾಗೆ ಶನಿವಾರ ದಿವಸ 2 ದಿವಸ ನಮಗೆ ಇನಿದನಿ ಆದಿತ್ಯವಾರ ಸಂಜೆ 6 ರಿಂದ 10 ರವರೆಗೆ ಆದರೂ ಕೂಡ ಅದರ ಪ್ರಾಕ್ಟೀಸ್ ಅನ್ನುವಂಥದ್ದು ಶನಿವಾರ ಬೆಳಿಗ್ಗೆ, ಅಂದರೆ ನಾಡಿದ್ದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಆರಂಭ ಆಗ್ತದೆ, ರಾತ್ರಿ 10:30 11 ಗಂಟೆವರೆಗೆ ಪ್ರಾಕ್ಟೀಸ್ ಆಗ್ತದೆ, ಆದಿತ್ಯವಾರ ಪುನಃ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 1:30 ವರೆಗೆ ಪ್ರಾಕ್ಟೀಸ್ ಆಗ್ತದೆ. ಇಷ್ಟು ಶ್ರದ್ಧೆ ಆ ಇದರಲ್ಲಿದೆ. ನಮ್ಮ ಇನಿದನಿ ಕಾರ್ಯಕ್ರಮ 6 ಗಂಟೆಗೆ ಸರಿಯಾಗಿ ಪ್ರಾರಂಭ ಆಗ್ತದೆ. ಕರ್ನಾಟಕ ಬ್ಯಾಂಕ್ನ MD ಬರ್ತಾರೆ, ಮಹಾಬಲೇಶ್ವರ MS ಅಂತೇಳಿ ಹೇಳಿ, ಹಾಗೆ ಚಲನಚಿತ್ರ ನಟ ರಮೇಶ್ ಭಟ್ ನಮ್ಮೂರಿನವರು ಅವರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ASN ಅಬ್ಬರಿಗೆ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಗೌರವಾರ್ಪಣೆಯನ್ನು ಇಟ್ಕೊಂಡಿದ್ದಾರೆ. ಯಾಕಂತ ಹೇಳಿದರೆ ಅವರು ಸಾಹಿತ್ಯ ಮತ್ತು ಇದರಲ್ಲಿ ಒಬ್ಬ ಹಿರಿಯ ಸಾಧಕ, ಹಿರಿಯ ನ್ಯಾಯವಾದಿ, ಅವರನ್ನು ಗುರುತಿಸಬೇಕು ಅನ್ನುವ ಕಾರಣಕ್ಕಾಗಿ ನಾವು ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದೆಲ್ಲ ಒಂದು ಕಾರ್ಯಕ್ರಮದ ರೂಪುರೇಷೆ. 1 ವರ್ಷ ಕಾರ್ಯಕ್ರಮ ನೋಡಲಿಕ್ಕೆ ಬಂದವರು ನಿರಂತರವಾಗಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮಲ್ಲಿ. ಮತ್ತು ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿದ್ದು ನಮ್ಮ ಪ್ರೋತ್ಸಾಹಕರು. ಈಗ ನಾವೆಲ್ಲ ಎಂತೂ ಅಲ್ಲ, ನಾವೆಲ್ಲ ಖಾಲಿ ಒಂದು ಸಂಘಟನೆ ಮಾಡೋದಷ್ಟೇ. ಈ ಮಟ್ಟಕ್ಕೆ ನಮ್ಮನ್ನು ಬೆಳೆಸಿದ್ದಿದ್ರೆ ನಮ್ಮ ಪ್ರೋತ್ಸಾಹಕರು. ನಿರಂತರವಾಗಿ ನಮ್ಮೊಟ್ಟಿಗಿದ್ದು ನೀವು ಕಾರ್ಯಕ್ರಮ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತೇಳಿ ಹೇಳಿ ಇವತ್ತು ನಾನು ಯಾವತ್ತೂ ಹೇಳ್ದೆ, ಮೊನ್ನೆ ಕೂಡ ಹೀಗೆ ಮಾತನ್ನು ಹೇಳಿದೆ, ನಮ್ಮದೊಂದು ಗುರಿ ಒಂದು ಇರ್ತದೆ, ಅದಕ್ಕೊಂದು ಬಜೆಟ್ ಅಂತೇಳಿ ಹೇಳಿ ಇರ್ತದೆ. ಆ ಗುರಿಯನ್ನು ತಲುಪಲಿಕ್ಕೆ ಬಜೆಟನ್ನು ನಾವು ಕಡಿಮೆ ಮಾಡಿಕೊಳ್ಳೋದಿಲ್ಲ, ಬಜೆಟನ್ನು ಜಾಸ್ತಿ ಮಾಡಿಕೊಳ್ತೇವೆ, ಗುರಿಯನ್ನು ರೀಚ್ ಮಾಡ್ತೇವೆ. ಗುರಿಯನ್ನು ಹೇಳ್ಕೊಂಡು ಬಜೆಟಿಗೆ ತಂದು ಮ್ಯಾಚ್ ಮಾಡಲಿಕ್ಕೆ ಹೋಗುವುದಿಲ್ಲ. ಸೊ ಇದೆಲ್ಲ ಒಂದು ಒಂದು ಶಿಸ್ತು ಮತ್ತು ಒಂದು ಕ್ರಮ ನಮ್ಮದು. ಹಾಗಾಗಿ ಇಷ್ಟು ಚಂದದ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಫಸ್ಟ್ ಆಫ್ ಆಲ್ ನಾನೆಲ್ಲ ನಮ್ಮ ಪ್ರೋತ್ಸಾಹಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ನೀವು 2 ಕಾರಣಕ್ಕಾಗಿ ಹುಟ್ಟಿಕೊಂಡಿದೆ ಕಲಾಕ್ಷೇತ್ರ ಸಂಸ್ಥೆ. ನಾವೆಲ್ಲರೂ ರೋಟ್ರ್ಯಾಕ್ಟ್ನ ಜೊತೆ ಜೊತೆಯಲ್ಲಿ ಬೆಳ್ಕೊಂಡು ಬಂದವರು. ಆ ಸಂಬಂಧಗಳು ಮತ್ತು ಸಂಪರ್ಕಗಳು ಕಡಿದು ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿ, ನಮ್ಮದೇ ಆದಂಥ ಒಂದು ಸಂಸ್ಥೆ ಇರಬೇಕು ಅನ್ನುವ ಕಾರಣಕ್ಕಾಗಿ ಅದೇ ತಂಡವನ್ನು ಇಟ್ಟುಕೊಂಡು ಕಲಾಕ್ಷೇತ್ರ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಳ್ತು. ಮತ್ತೊಂದು ಕಾರಣ ಏನು ಕೇಳಿದರೆ, ಒಂದಷ್ಟು ನಾವೆಲ್ಲರೂ ಕೂಡ ಹಳೆಯ ಗೀತೆಗಳನ್ನು ಕೇಳುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡವರು. ನಂತರದ ದಿನಗಳಲ್ಲಿ ಆ ಹಳೆಯ ಗೀತೆ ನಾವಷ್ಟೇ ಕೇಳಬಾರ್ದು, ಅದನ್ನು ಕೇಳುವ ಆಸಕ್ತಿ ಯಾರಿದ್ದಾರೆ ಅವರಿಗೂ ಅದನ್ನು ಕೇಳಿಸ್ಬೇಕು, ಆ ಹವ್ಯಾಸವನ್ನು ಇನ್ನೊಬ್ಬರಿಗೂ ಪಸರಿಸಬೇಕು ಅನ್ನುವ ಕಾರಣಕ್ಕಾಗಿ ಇನಿದನಿ ಅನ್ನುವಂತಹ ಕಾರ್ಯಕ್ರಮವನ್ನು 2010ರಲ್ಲಿ 150-200 ಜನ ಪ್ರೇಕ್ಷಕರು ಮಾತ್ರ ಆ ಕಾರ್ಯಕ್ರಮದಲ್ಲಿ, ಯಾಕಂದರೆ ಪ್ರಚಾರ ಇರಲಿಲ್ಲ, ಬಹಳ ಕಡಿಮೆ ವೆಚ್ಚದಲ್ಲಿ 50,000ಕ್ಕೂ ಕಡಿಮೆ ವೆಚ್ಚದಲ್ಲಿ ಆದಂಥ ಒಂದು ಕಾರ್ಯಕ್ರಮ. ನಂತರ ಅದು ಬೆಳೀತಾ 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 ಕಲಾಮಂದಿರದಲ್ಲಿ ಸಾಕಾಗಲಿಲ್ಲ, ಹೊರಗಡೆ ಶಿಫ್ಟ್ ಮಾಡ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಬಹುಶಃ ಬೋರ್ಡ್ ಹೈಸ್ಕೂಲ್ನ ಜಾಗವೂ ಕೂಡ ನಮಗೆ ಸಾಕಾಗದೆ ಇರುವಂಥ ಪರಿಸ್ಥಿತಿ ಇದೆ. ಮತ್ತು ಅದು ಬಿಟ್ಟರೆ ಇನ್ನೊಂದು ಸೂಕ್ತವಾದ ಸ್ಥಳ ಕೂಡ ಕುಂದಾಪುರದಲ್ಲಿ ಇಲ್ಲ, ಹಾಗಾಗಿ ಕಷ್ಟಪಟ್ಟಾದರೂ ನಾವು ಬೋರ್ಡ್ ಹೈಸ್ಕೂಲ್ನಲ್ಲಿ ಕಾರ್ಯಕ್ರಮವನ್ನು ಮಾಡ್ತೇವೆ. ಕಲಾಕ್ಷೇತ್ರಕ್ಕೆ 13 ವರ್ಷ ಪ್ರಾಯ ಆಗಿದೆ, ಇನಿದನಿಗೆ 11 ವರ್ಷ ಪ್ರಾಯ ಆಯಿತು. ಯಾಕೆ ಕೇಳಿದರೆ 2 ವರ್ಷ ಕೊರೋನಾದ ಕಾರಣದಿಂದಾಗಿ ಇನಿದನಿಯನ್ನು 2 ವರ್ಷ ಮಾಡಲಿಕ್ಕಾಗಲಿಲ್ಲ. ಇನಿದನಿ ಮಾಡುವುದಕ್ಕಾಗಿಯೇ ಹುಟ್ಟಿಕೊಂಡಂಥ ಒಂದು ಸಂಸ್ಥೆ. ತದನಂತರದಲ್ಲಿ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕುಂದಾಪುರದಲ್ಲಿ ನಾವು ಮಾಡ್ತಾ ಹೋಯಿತು. ಅದು ಸುಗಮ ಸಂಗೀತ ತರಬೇತಿ ಶಿಬಿರ ಇರ್ಬೋದು, ಈಜು ತರಬೇತಿ ಶಿಬಿರ ಇರ್ಬೋದು, ತೆರೆಯ ಮರೆಗೆ ಸೇರಿದಂಥ ಹುಲಿವೇಷವನ್ನು ಪುನಶ್ಚೇತನಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಹುಲಿವೇಷಕ್ಕೆ ಒಂದಷ್ಟು ಪ್ರಾಶಸ್ತ್ಯವನ್ನು ಪ್ರೋತ್ಸಾಹವನ್ನು ಕೊಟ್ಟು ಬೆಳೆಸುವಂತಹ ಕಾರ್ಯಕ್ರಮ. ಹೀಗೆ ಕಲೆಯ ವಿಚಾರದಲ್ಲಿ ಅಡೆತಡೆಗಳುಂಟಾದಾಗ ಆ ವಿಚಾರವನ್ನು ಇಟ್ಟುಕೊಂಡು ಹೋರಾಟ ಮಾಡುವಂಥದ್ದು, ಹೀಗೆ ನಿರಂತರವಾಗಿ ಕಲಾಕ್ಷೇತ್ರ ಯಾವುದೇ ಪ್ರಚಾರವನ್ನು ಬಯಸದೆ ತನ್ನ ಆತ್ಮತೃಪ್ತಿಗಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದೆ, ಎಲ್ಲರಿಗೆ ಗೊತ್ತಿದೆ.